ಶ್ರೀರಾಮ ಸಮರ್ಥ ಫೆಬ್ರವರಿ 11. ಮಾಯೆ ಹಿಡಿತದಿಂದ ಬಿಡುಗಡೆಯಾಗಲು ನಾಮವೇ ಸಾಧನವಾಗಿರುತ್ತದೆ. ಭಗವಂತನ ಭಕ್ತಿ ಮಾಡಬೇಕು, ಅವನ ನಾಮಸ್ಮರಣೆ ಮಾಡಬೇಕು ಎಂದು ಅನೇಕರಿಗೆ ಮನಃಪೂರ್ವಕ ಅನಿಸುತ್ತದೆ. ಆದರೆ ಯಾವುದಾದರೊಂದು ಕಾರಣದಿಂದ ಅವರಿಗೆ ಹಾಗೆ ಮಾಡಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಮಾಯೆಯು ಅಡ್ಡ ಬರುತ್ತದೆ. ಮಾಯೆಯನ್ನು ಪಕ್ಕಕ್ಕೆ ಸರಿಸಿ ಭಗವಂತನವರಿಗೆ ಹೇಗೆ ಮುಟ್ಟುವುದು? ಮಾಯೆಯು ಭಗವಂತನ ನೆರಳಿನಂತಿರುತ್ತದೆ. ಅದನ್ನು ಬಿಟ್ಟು ನೀನು ಬಾ ಎಂದು ಭಗವಂತನಿಗೆ ಹೇಳುವುದೆಂದರೆ ನೀನು ಬರಬೇಡವೆಂದು ಹೇಳಿದಂತೆಯೇ ಆಗುತ್ತದೆ. ಏಕೆಂದರೆ ಯಾರಿಗಾದರೂ ನೀನು ಬಾ ಆದರೆ ನಿನ್ನ ನೆರಳು ತರಬೇಡ ಅಂದರೆ ಅದು ಹೇಗೆ ಶಕ್ಯವಾದೀತು? ಅದರಂತೆ ಮಾಯೆ ಭಗವಂತನೊಂದಿಗೆ ಬರತಕ್ಕದ್ದೇ. ನಾವು ಅದರ ಹಿಡಿತದಿಂದ ಬಿಡುಗಡೆ ಹೊಂದಿ ಭಗವಂತನವರಿಗೆ ಮುಟ್ಟುವುದು ಹೇಗೆ ಎಂಬುದೇ ಪ್ರಶ್ನೆಯಾಗಿರುತ್ತದೆ. ಈ ಪ್ರಶ್ನೆಗೆ ಒಂದೇ ಒಂದು ಉತ್ತರವಿರುತ್ತದೆ, ಅದೇನೆಂದರೆ ಭಗವಂತನ ನಾಮ ತೆಗೆದುಕೊಳ್ಳುವುದು. ನಾಮದಿಂದಲೇ ನಮಗೆ ಮಾಯೆ ಹಿಡಿತದಿಂದ ಬಿಡಿಸಿಕೊಂಡು ಭಗವಂತನವರಿಗೆ ಹೋಗಲು ಬರುತ್ತದೆ. ವ್ಯಕ್ತಿಯ ಹೊರತಾಗಿ ನೆರಳಿಗೆ ಅಸ್ತಿತ್ವವಿರುವುದಿಲ್ಲ, ಹಾಗೂ ಅದಕ್ಕೆ ಸ್ವತಂತ್ರ ಸಾಮರ್ಥ್ಯವೂ ಇರುವುದಿಲ್ಲ. ವ್ಯಕ್ತಿಯ ಚಲನವಲನದಂತೆ ನೆರಳಿನ ಚಲನವಲನವಿರುತ್ತದೆ. ವ್ಯಕ್ತಿಯು ಕಾಣದಿದ್ದರೂ ಅವನ ನೆರಳು ಕಾಣುತ್ತದೆ. ಅದರಂತೆ ಮಾಯೆಯ ಅಸ್ತಿತ್ವವು ಮಾತ್ರ ಕಂಡು ಬರುತ್ತದೆ. ಮಾಯೆಯ ಅಧಿಕಾರವು ಭಗವಂತನ ಮೇಲೆ ಇರುವುದಿಲ್ಲ. ಒಬ್ಬ ಮನುಷ್ಯನು ಪೂರ್ವ ದಿಶೆಗೆ ನಡೆದಿರುತ್ತಾನೆ, ಆಗ ಅವನ ನೆರಳು ಅವನ ಹಿಂದಿನಿಂದ ಅದೇ ದಿಶೆಗೆ ಹೋಗುತ್ತದೆ. ಆ ನೆರಳಿಗೆ ತನ್ನ ದಿಶೆಯನ್ನು ಬದಲಿಸಿ ಪಶ್ಚಿಮದ ಕಡೆಗೆ ಹೋಗಬೇಕೆಂದರೆ ಶಕ್ಯವಾಗುವುದಿಲ್ಲ. ಆದರೆ ಆ ಮನುಷ್ಯನು ಪಶ್ಚಿಮದ ಕಡೆಗೆ ಹೊರಟಿದ್ದಾದರೆ ಮಾತ್ರ ಅವನ ನೆರಳಿಗೆ ಪಶ್ಚಿಮದ ಕಡೆಗೆ ಹೋಗುವುದು ಶಕ್ಯವಿದೆ. ತಾತ್ಪರ್ಯವೇನೆಂದರೆ ಮಾಯೆಯು ಭಗವಂತನ ಅಧೀನವಾಗಿರುತ್ತದೆ. ಸಂಪೂರ್ಣ ವಿಶ್ವವು ಮಾಯಾ ರೂಪವಾಗಿರುತ್ತದೆ, ಅಂದರೆ ಅದು ಪರಮೇಶ್ವರನ ನೆರಳಾಗಿರುತ್ತದೆ. ಅಂದರೆ ಈ ವಿಶ್ವಕ್ಕೆ ಭಗವಂತನೇ ಆಧಾರವಾಗಿರುತ್ತಾನೆ. ಈಗ ಮಾಯೆ ಹಿಡಿತದಿಂದ ಬಿಡಿಸಿಕೊಂಡು ಭಗವಂತನ ಕಡೆಗೆ ಹೇಗೆ ಹೋಗಬೇಕೆಂಬುದನ್ನು ವಿಚಾರ ಮಾಡೋಣ. ಒಬ್ಬ ಮನುಷ್ಯನಿಗೆ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಭೇಟಿಯಾಗುವುದಿರುತ್ತದೆ, ಆದರೆ ಸರಳವಾಗಿ ಅವನ ಕಡೆಗೆ ಹೋಗುವುದು ಶಕ್ಯವಾಗುವುದಿಲ್ಲ. ಏಕೆಂದರೆ ಅವನ ಮನೆಯ ಬಾಗಿಲದಲ್ಲಿ ಕಾವಲುಗಾರ, ನಾಯಿ ಮುಂತಾದವುಗಳಿರುತ್ತವೆ. ಅವುಗಳನ್ನು ದಾಟಿ ಹೋದರೆ ಮಾತ್ರ ಆ ಮನುಷ್ಯನ ಭೇಟಿಯಾಗುತ್ತದೆ. ಆದರೆ ನಮ್ಮ ಕಡೆಗೆ ನನಗೆ ಇಂಥ ದಿವಸ ಬಂದು ಭೇಟಿಯಾಗು ಎಂದು ಬರೆದ ಆ ಮನುಷ್ಯನ ಸಹಿ ಇದ್ದ ಪತ್ರವು ಇದ್ದದ್ದಾದರೆ, ಹಾಗೂ ಆ ಪತ್ರವನ್ನು ಕಾವಲುಗಾರನಿಗೆ ತೋರಿಸಿದರೆ ಅವನು ನಮ್ಮನ್ನು ಯಾವುದೇ ತಕರಾರು ಮಾಡದೆ ಒಳಗೆ ಬಿಡುತ್ತಾನೆ, ಹಾಗೂ ನಮಗೆ ಆ ಮನುಷ್ಯನ ಭೇಟಿಯಾಗುತ್ತದೆ. ಅದೇ ರೀತಿ ಭಗವಂತನ ನಾಮವೆಂದರೆ ಭಗವಂತನ ಸಹಿ ಇರುವ ಪತ್ರವಿದ್ದಂತೆ. ನಾವು ಅದನ್ನು ತೆಗೆದುಕೊಂಡು ಹೋದರೆ ಮಾಯಾರೂಪಿಯಾದ ಕಾವಲುಗಾರನು ಆ ಸಹಿಯನ್ನು ನೋಡಿ ನಮ್ಮನ್ನು ಒಳಗೆ ಬಿಡುತ್ತಾನೆ, ಹಾಗೂ ನಮಗೆ ಭಗವಂತನ ದರ್ಶನವಾಗುತ್ತದೆ. ಆದ್ದರಿಂದ ಮಾಯೆಯನ್ನು ದಾಟಿ ಹೋಗಲು ಭಗವಂತನ ನಾಮಸ್ಮರಣೆಯೇ ರಾಮಬಾಣ ಉಪಾಯವಾಗಿರುತ್ತದೆ. ನಾಮಸ್ಮರಣೆಯಲ್ಲಿ ಅತ್ಯಂತ ತನ್ಮಯವಾಗಬೇಕು, ದೇಹದ ವಿಸ್ಮರಣೆ ಆಗಬೇಕು. ದೇಹಬುದ್ಧಿಯನ್ನು ಮರೆತು ನಾಮ ತೆಗೆದುಕೊಳ್ಳುವುದೇ ನಿರ್ಗುಣವಾಗುವುದಾಗಿರುತ್ತದೆ. ಭಗವಂತನು ಕೃಪಣನಾಗಿದ್ದರೆ ಅವನ ಆ ಕೃಪಣತೆಯು ನಾಮಭಕ್ತಿಯನ್ನು ಕೊಡುವುದರಲ್ಲಿ ಇರುತ್ತದೆ. ಆದ್ದರಿಂದ ಅವನನ್ನು ಪ್ರಾರ್ಥಿಸಬೇಕು, ಹಾಗೂ ನಿನ್ನ ನಾಮದ ಪ್ರೇಮವನ್ನೇ ಕೊಡು ಎಂದು ಕೇಳಬೇಕು. ಅವನು ಬೇರೆ ಎಲ್ಲವನ್ನೂ ಕೊಡುತ್ತಾನೆ, ಆದರೆ ನಾಮದ ಪ್ರೇಮವನ್ನು ಕೊಡಲು ಸಂಕೋಚ ಪಡುತ್ತಾನೆ. ಆದ್ದರಿಂದ ನಾವು ಅದನ್ನೇ ಕೇಳಬೇಕು. ನಿತ್ಯ ಶ್ರೀರಾಮನ ಅನುಸಂಧಾನದಲ್ಲಿ ಆನಂದದಿಂದ ಇರಬೇಕು. ಇಂದಿನ ಮುಖ್ಯ ವಿಚಾರ, ವಿಷಯದ ಉತ್ಕಟತೆಯೇ ಮಾಯೆಯ ಸ್ಮರಣೆಯಾಗಿರುತ್ತದೆ. ನಾಮದ ಸ್ಮರಣೆಯೆಂದರೆ ಭಗವಂತನ ಸ್ಮರಣವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.